ನಮಸ್ಕಾರ ವೀಕ್ಷಕರೇ, ಸಿಂಪಲ್ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಲಾಕ್ಡೌನ್ ಸಮಯದಲ್ಲಿ ಸಿನಿರಂಗದಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳುವುದಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಾಗ ಒಂದು ವಿಶೇಷ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ ಏನು ವಿಶೇಷ ಮಾಹಿತಿ ಅಂತ ನೋಡ್ತಾ ಹೋಗೋಣ, ಬನ್ನಿ. ಓಟಿಟಿಯಲ್ಲಿ ರಿಲೀಸ್ ಆಗಲಿದೆ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಸಾಕ್ಷ್ಯ ಚಿತ್ರ. ಸಾಕ್ಷ್ಯ ಚಿತ್ರವನ್ನು ನಿರ್ಮಿಸಿರುವುದು ಜೊತೆ ಜೊತೆಯಲ್ಲಿ ಖ್ಯಾತಿಯ ಅನಿರುದ್ಧ್. ಹೌದು, ನಟ ಅನಿರುದ್ಧ್ ಅವರು ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಕುರಿತು ಸಾಕ್ಷ್ಯ ಚಿತ್ರವನ್ನ ಮಾಡುತ್ತಿದ್ದಾರೆ. ಇದನ್ನು ಶೀಘ್ರದಲ್ಲಿ ರಿಲೀಸ್ ಮಾಡುವುದಾಗಿಯೂ ತಿಳಿಸಿದ್ದಾರೆ. ಸಾಕ್ಷ್ಯ ಚಿತ್ರಕ್ಕೆ ಸಂಬಂಧಿಸಿದ ಬಹುತೇಕ ಎಲ್ಲ ಕೆಲಸಗಳು ಮುಗಿದಿವೆ. ಇನ್ನು ಹಿನ್ನೆಲೆ ಸಂಗೀತದ ಕೆಲಸ ಮಾತ್ರ ಬಾಕಿ ಇದೆ. ಲಾಕ್ಡೌನ್ ಮುಗಿದ ಮೇಲೆ ಒಂದು ದಿನ ಕೂತ್ರೆ ಕೆಲಸ ಮುಗಿದಂತೆ ಎಂದಿದ್ದಾರೆ. ಅಮೆಜಾನ್ ಅಥವಾ ಇನ್ಯಾವುದಾದ್ರೂ ಓಟಿಟಿ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಮಾಡ್ತೇನೆ ಎಂದಿದ್ದಾರೆ. ಜೊತೆಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ಅಂತ ಒಂದೆರಡು ಶೋಗಳನ್ನು ಮಾಡ್ತೇನೆ. ಒಟ್ಟು ಇದು 2 ಗಂಟೆ 18 ನಿಮಿಷಗಳ ಕಾಲಾವಧಿಯ ಚಿತ್ರವಾಗಿದ್ದು ಹುಟ್ಟಿನಿಂದ ಹಿಡಿದು ಇಡೀ ಬದುಕಿನ ಪ್ರವಾಸದ ಕಥನ. ಹುಟ್ಟು, ಶಾಲೆ, ಸ್ನೇಹಿತರ ಜೊತೆಗೆ ಯಾವ ರೀತಿ ಇದ್ರು, ಕಾಲೇಜು, ಸಿನಿಮಾಗೆ ಎಂಟ್ರಿ, ಈ ರೀತಿಯ ಎಲ್ಲ ಸಂಗತಿಗಳನ್ನು ಇದರಲ್ಲಿ ತರುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ. ಇದರಲ್ಲಿ ನಾನು ಆಂಕರ್ ಆಗಿಯೂ ಕೆಲಸ ಮಾಡಿದ್ದೇನೆ. ಇದಕ್ಕೆ ಬೇಕಾದಂತಹ ರಿಸೋರ್ಸ್ಗಳನ್ನು ನಾನೇ ಕಲೆಕ್ಟ್ ಮಾಡಿದ್ದೇನೆ. ಶೂಟಿಂಗ್ ಬೇಗ ಮುಗಿತು, ಆದರೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ತುಂಬ ಸಮಯವನ್ನ ತೆಗೆದುಕೊಂಡಿತು. ಮುಖ್ಯವಾಗಿ ಎಡಿಟಿಂಗ್ನಲ್ಲಿ ತುಂಬ ಸಮಯ ಹಿಡಿಸಿತು. ಸಾಕ್ಷ್ಯ ಚಿತ್ರದಲ್ಲಿ ಪ್ರಶ್ನೆ ಇರುತ್ತೆ, ಆದರೆ ಉತ್ತರಕ್ಕೆ ಸ್ಕ್ರಿಪ್ಟ್ ಇರಲ್ಲ. ನಾನು ಏನ್ ಕೇಳಬೇಕು ಎಂದು ಬರೆದುಕೊಂಡಿರುತ್ತೇನೆ, ಆದರೆ ಉತ್ತರ ಇಷ್ಟೇ ಆಗಬೇಕು ಅಂತ ಇರುವುದಿಲ್ಲ. ಮಾತಾಡ್ತಾ ಸಾಕಷ್ಟು ವಿಚಾರಗಳು ಬರುತ್ತವೆ. ಕೊನೆಗೆ ಏನಿರಬೇಕು ಏನಿರಬಾರದು ಎಂಬುದನ್ನು ಎಡಿಟ್ ಮಾಡಿಕೊಳ್ಳಾಗ್ತದೆ. ಉಳಿದೆಲ್ಲವೂ ಬೇಗ ಮುಗಿತು, ಆದರೆ ಎಡಿಟಿಂಗ್ ಸಿಕ್ಕಾಪಟ್ಟೆ ಸಮಯವನ್ನ ತೆಗೆದುಕೊಂಡು ಎಂಬ ವಿವರಗಳನ್ನ ತಿಳಿಸಿದ್ದಾರೆ. ಈ ಸಾಕ್ಷ್ಯ ಚಿತ್ರಕ್ಕಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.